ಹಾಕಿದ್ರೆ ಸಾವಿರ ಅನ್ಕೊಂಡ್ವಿ, ನಾ ಸಾವಿರ ಹತ್ತು ಲಕ್ಷ ಹಿಂಗೆ ಅಂದ್ರೆ ಒಂದ್ರ ಮುಂದೆ ನೂರು ಸೊನ್ನೆ ಹಾಕ್ಬಿಟ್ರೆ ಅದ್ ಹೆಂಗ್ ಹೇಳ್ಬೇಕು ಅಂತ ನನಗೆ ಗೊತ್ತಿಲ್ಲ. ಅಂದ್ರೆ ನಾವ್ ಹೇಳ ಈಗ ಒಂದ್ 120-160 crore ಅಷ್ಟೊಂದು ಇಲ್ಲಿ ಬ್ರೈನ್ ಒಳಗಡೆ ಕೋಶಗಳಿರುತ್ತೆ, ಅದಕ್ಕೆಲ್ಲ ನರಕೋಶ ಅಂತ ಕರೀತಾರೆ. ಅದೇ ನಮ್ಗೆ ಸಹಾಯ, ಕಲಿಯುವುದಕ್ಕೆ ಸಹಾಯ ಮಾಡೋದು. ಯಾವ್ದೇಳು ನರಕೋಶಗಳು ಗೊತ್ತಾಯ್ತು ಎಷ್ಟಿದೆ ನರಕೋಶಗಳು ನಮ್ಮಲ್ಲಿ? 100 crore ಹೇಳ್ಬೇಕೆ ಆಗಲ್ಲ ನಮ್ಗೆ, ಕಣ್ಣಿಗೂ ಕಾಣಿಸೋ ಅಷ್ಟೊಂದಿದೆ, ಎಲ್ಲರಿಗೂ ಇದೆ. ಅದು ನಾವು ಹುಟ್ಟಿದಾಗ್ಲಿಂದ ಸಾಯತನಕ ಇದೇ ಇರುತ್ತೆ, ಎಲ್ಲಿ ಹೋಗಲ್ಲ. ಅಂದ್ರೆ ನಾವು ಕಲಿಯೋದಕ್ಕೆ ಈ ಮಾಹಿತಿ ಅಂತ ಹೇಳ್ತೀವಲ್ಲ, ಹೊರಗಡೆ ನೋಡ್ತೀವಲ್ಲ, ಈಗ ನೋಡೋದು, ಕೇಳೋದು, ಮುಟ್ಟೋದು. ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಹೇಳ್ತೀರ, ಈಗ 2 lota ಇರ್ತಲ್ಲ, 2 lota ನಾನು ಏನೋ ಒಂದು ಸಾಗಿರ್ತೀನಿ ಸಾಮಾನು, ಒಂದ್ರೊಳಗಡೆ ಕಾಫಿ ಇರುತ್ತೆ, ಇನ್ನೊಂದ್ರೊಳಗಡೆ ಟೀ ಇರುತ್ತೆ. ನೀವು ಅದನ್ನ ಅದನ್ನೆಲ್ಲ ಲೇಬಲ್ ಮಾಡಿಲ್ಲ. ಈಗ ಅದನ್ನ ನೀವು ಕಾಫಿ ಟೀ ಅಂತ ಹೆಂಗ್ ಕಂಡುಹಿಡಿಯುತ್ತೀರಾ? ಕಂಡುಹಿಡಿಯಕ್ಕಾಗುತ್ತಾ? ಆಗುತ್ತಾ? ಆಗುತ್ತೆ. ನೀ ಹೇಳಪ್ಪ, ಹೆಂಗ್ ಮಾಡ್ಕೋಬಹುದು? ಬ್ರೌನ್ ಕಲರ್ ಅಂತ ಹೇಳ್ತಾನೋ ಅದೊಂಥರ, ನೀನೇನ್ ಹೇಳ್ತೀಯ? ವೆರಿ ಗುಡ್. ಕುಡಿದ್ ನೋಡ್ಬೇಕು, ಕುಡಿದ್ ನೋಡೋದ್ಯಾ ಎಲ್ಲಿಂದ ರುಚಿ ಗೊತ್ತಾಗುತ್ತೆ ನಿಮ್ಗೆ? ನಾಲಿಗೆಯಿಂದ ರುಚಿ, ಅಂದ್ರೆ ನಾಲಿಗೆಯಿಂದನು ಮಾಹಿತಿ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ ಮಾಹಿತಿ? ಬ್ರೈನ್ ಬರುತ್ತೆ. ಬ್ರೈನ್ ಒಳಗಡೆಗೆ ಬ್ರೈನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಮಾಹಿತಿ ಇದೆಯಲ್ಲ ಅದೆಲ್ಲ ಏನಾಗುತ್ತೆ ಅಂದ್ರೆ ಸಂಸ್ಕರಣೆ ಅನ್ನೋ ವರ್ಡ್, ಸಂಸ್ಕರಣೆ ಅಂತ ತಿಳ್ಕೊಡಿ. ಅಂದ್ರೆ ಇದಕ್ಕೆ ಪ್ರೋಸೆಸ್ ಅಂತ ಕರೀತಾರೆ. ಅಂದ್ರೆ ಬ್ರೈನ್ ಅಲ್ಲಿ ಹೋಗ್ಬಿಟ್ಟು ಅದು ಯೋಚನೆ ಮಾಡುತ್ತೆ ಬ್ರೈನ್. ಅವಾಗ ಕಾಫಿ ಯಾವ್ದು ಅಂತ ಹೇಳ್ಬೋದಾ? ಹೆಂಗೆ ರುಚಿ ನೋಡಿ ಹೇಳ್ಬೋದಲ್ವ? ಅಂದ್ರೆ ಮಾಹಿತಿ, ಎಲ್ಲಾ ಮಾಹಿತಿಗಳು. ನೀವು ಸ್ಕೂಲಿಗೆ ಬರ್ತೀರ, ಸ್ಕೂಲಿಗೆ ಬಂದಾಗ ನಿಮ್ ಟೀಚರ್ಸ್ ನಿಮ್ಗೆ ಮಾಹಿತಿ ಕೊಡ್ತಾರೆ. ಯಾವ್ದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ? ವಿಷಯಗಳ ಬಗ್ಗೆ ಅಲ್ವಾ? ಎಷ್ಟು ವಿಷಯ ಇದೆ ನಿಮಗೆ? ಇಂಗ್ಲಿಷ್ ಒಂದೊಂದು ವಿಷಯ ಇದೆ. ಒಬ್ರು ಹೇಳ್ಬೇಕು, ನೀನೊಂದು ಹೇಳೋದು. ಇಂಗ್ಲಿಷ್ ರೈಟ್, ಇಷ್ಟೆಲ್ಲ ವಿಷಯಗಳಿದಲ್ಲ, ಎಲ್ಲಾ ವಿಷಯಗಳ ಬಗ್ಗೆ ನಿಮ್ಗೆ ಏನ್ ಮಾಡ್ತಿರ್ತಾರೆ ಟೀಚರ್ಸ್? ಹೇಳ್ತಾರೆ, ಅದು ಒಂದು ಹೇಳ್ತಾ ಇರ್ತಾರೆ. ಅಂದ್ರೆ ನೀವು ಕೇಳ್ತಾ ಇರ್ತೀರ, ಅಂದ್ರೆ ಕಲಿಯೋ